ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಸಿಇಟಿ ಸೀಟ್ ಸಿಕ್ಕಿರುತ್ತೆ, ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಇಲ್ಲಿ ಗ್ಯಾಪ್ನ ಇರಲಿ, ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಕೊಟ್ಟರೆ ನೀವು ಅಡ್ಮಿಷನ್ ಆಗ್ಬೋದು. ಅದರ್ ದನ್ ಚಾಯ್ಸ್ ಒಂದು ಕೊಟ್ಟರೆ ನಿಮಗೆ ಅಡ್ಮಿಷನ್ ಹಾಕಿ ಎಲಿಜಿಬಿಲಿಟಿ ಇರೋದಿಲ್ಲ, ಅಂದರೆ ನಿಮಗೆ ಆಪ್ಷನ್ನ ಚೂಸ್ ಮಾಡೋಕ್ಕಾಗುತ್ತೆ. ಬಟ್ ಫೈನಲ್ ರೌಂಡ್, ನಿಮ್ಮ ತರ್ಡ್ ರೌಂಡ್ಗೆ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ನಿಮಗೆ ಯಾವುದೇ ಕಾಲೇಜ್ ಸೀಟ್ ಸಿಕ್ಕೂ ಕೂಡ ನೀವು ಅಡ್ಮಿಷನ್ ಆಗ್ಬೋದಾಗುತ್ತೆ. ನೀವು ಇನ್ ಕೇಸ್ ಚಾಯ್ಸ್ ಒನ್ನ ಕೊಟ್ಟರೆ, ಇನ್ ಕೇಸ್ ನೀವು ಚಾಯ್ಸ್ ಅನ್ನು ಕೊಟ್ಟರೆ ಅಂದರೆ ರಿಸಲ್ಟ್ ಕೂಡ ಬಿಡ್ತಾರೆ. ನಂತರ ನೀವು ಚಾಯ್ಸ್ ಅನ್ನು ಕೊಡ್ತೀರಾ, ನೀವು ಅಡ್ಮಿಷನ್ಗೆ ಎಲಿಜಿಬಲ್ ಆಗ್ತೀರಾ. ನಂತರ ಚಲನ್ ಬಿಡ್ತಾರೆ, ಚಲನ್ ಎಲ್ಲ ಮಾಡ್ಕೋತೀರಾ. ಯಾವ ಚಲನ್ ಅಂದ್ರೆ ನಿಮಗೆ ಕೆ ಎ ಫೀಸ್ ಚಲನ್, ನಿಮ್ದು ಕೆ ಎ ಫೀಸ್ ಚಲನ್. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಾಲೇಜಲ್ಲಿ ಇದ್ರೆ ಅರೌಂಡ್ ನಿಮಗೆ ಜಾಸ್ತಿ ಆಗುತ್ತೆ, ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಅರೌಂಡ್ ನಿಮಗೆ ಅಪ್ ಟು 40,000 ಆಗುತ್ತೆ. ಈ ರೀತಿ ಕೆ ಎ ಫೀಸ್ ಹೇಳ್ತಾರೆ. ಆ ಕೆ ಎ ಫೀಸ್ ಅನ್ನು ಕೂಡ ಡೌನ್ಲೋಡ್ ಮಾಡ್ತಾರೆ ಚಲನ್ನ. ಆ ಚಲನ್ನ ಪ್ರಿಂಟ್ ಔಟ್ ತೆಗೆದುತ್ತೀರಾ, ಚಲನಿಗೆ ನಿಮ್ಮ ಸಿಗ್ನೇಚರ್ ಗಿಗ್ನೇಚರ್ ಎಲ್ಲ ಕೇಳುತ್ತೆ, ಅದನ್ನು ಸಿಗ್ನೇಚರ್ ಮಾಡ್ತೀರಾ. ನಂತರ ನಿಮಗೆ ಲಿಸ್ಟ್ ಆಫ್ ಬ್ರಾಂಚಸ್ ಕೇಳುತ್ತೆ. ನಿಮಗೆ ಒನ್ಸ್ ನೀವು ಚಾಯ್ಸ್ ಅನ್ನು ಎಂಟ್ರಿ ಮಾಡಿ, ಒನ್ಸ್ ನೀವು ಚಲನ್ನ ಡೌನ್ಲೋಡ್ ಮಾಡೋಕೆ ಹೋದ್ರೆ ನಿಮಗೆ ಆಪ್ಷನ್ಸ್ ಎಲ್ಲ ಕೇಳುತ್ತೆ, ಯಾವೆಲ್ಲ ಬ್ಯಾಂಕ್ ಬೇಕು ಅಂತ. ನಿಮಗೆ ನಿಯರ್ ಬೈ ಆಲ್ಟರ್ನೇಟಿವ್, ನಿಮ್ಮ ಆಲ್ಟರ್ನೇಟಿವ್ ನಿಯರ್ ಬೈ ಬ್ಯಾಂಕ್ಗೆ ನೀವು ಫೀಸ್ನ ಅಡ್ಮಿಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ SBI ಇರುತ್ತೆ, ಕೆನರಾ ಇರುತ್ತೆ, HDFC, ಕೋಟಕ್, ಇನ್ನೂ ಸಾಕಷ್ಟು ಬ್ಯಾಂಕ್ಗಳು ಇರ್ತವೆ. ನಿಮಗೆ ಯಾವುದು ನಿಯರೆಸ್ಟ್ ಬ್ಯಾಂಕ್ ಆಗುತ್ತೆ ಅದನ್ನು ನೋಡ್ಕೊಂಡು ಅದನ್ನು ಚೂಸ್ ಮಾಡಿ, ನಂತರ ಚಲನ್ ಅದನ್ನು ನೋಡಿಕೊಂಡು ಅದೇ ರೀತಿ ಹೋಗಿ ನಿಮ್ಮ ಕ್ಯಾಶ್ ಕೌಂಟರ್ ಹೋಗಿ ನೀವು ಡೆಪಾಸಿಟ್ ಮಾಡಿ ಅದೇ ರೀತಿ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಫೀಸ್ನ ಕಟ್ಟ ತಕ್ಷಣ ನಿಮಗೆ ರೆಸಿಪ್ಟ್ ಅಂತ ಪಡ್ಕೊಳ್ಬೇಕಾಗುತ್ತೆ. ನೀವು ಫೀಸ್ನ ಕಟ್ಟ ನಂತರ ನಿಮಗೆ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ನಿಮಗೆ ಕೆ ವೆಬ್ಸೈಟಲ್ಲಿ ನೀವು ಫೀಸ್ನ ಕಟ್ಟರೆ ನಿಮಗೆ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಫೀಸ್ನ ಕಟ್ಟಿದ್ದಾರಾ ಅಂತ. ಅಪ್ಡೇಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಅಡ್ಮಿಷನ್ ಆರ್ಡರ್ ಎಲ್ಲ ಮಾಡೋಕ್ಕಾಗುತ್ತೆ. ಅಡ್ಮಿಷನ್ ಆರ್ಡರ್ ಎಲ್ಲ ಮಾಡಬೇಕಾದ್ರೆ ನೀವು ಮಿನಿಮಮ್ 1 ಅವರ್ ಆಗಿರಬೇಕಾಗುತ್ತೆ. ನೀವು ಸಿಇಟಿ ಫೀಸ್ನ ಕಟ್ಟಾದ್ಮೇಲೆ ನೀವು 1 ಅವರ್ ಆದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ನ ಬರ್ತಾರೆ. ಆಗ ಅಡ್ಮಿಷನ್ ಆರ್ಡರ್ನ ಕೂಡ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಲಾಗಿನ್ ಆಗಿ ಕೆ ವೆಬ್ಸೈಟ್ ಅಲ್ಲಿ ಸಿಇಟಿಲಿ ಅಲ್ಲಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ನಂತರ ಅದನ್ನು ಪ್ರಿಂಟ್ ಔಟ್ ತಗೊಂಡು ನಿಮ್ಮ ಸಿಗ್ನೇಚರ್ ಹಾಕ್ಕೊಂಡು ನಂತರ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಸಿಂಪಲ್ಲು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ರಿಸಲ್ಟ್ ಬರುತ್ತೆ, ನಿಮಗೆ ಸಿಟ್ಟಿರೋ ಸೀಟ್ ತೃಪ್ತಿ ಆಗುತ್ತೆ, ನೀವು ಚಾಯ್ಸ್ ಒನ್ನ ಎಂಟ್ರಿ ಮಾಡ್ತೀರಾ. ಅದ ನಂತರ ನಿಮಗೆ ಅಡ್ಮಿಷನ್ ಆಗೋಕ್ಕೆ ಟೈಮ್ನ ಕೊಡ್ತಾರೆ. ಅದೇ ರೀತಿ ನೀವು ಮೊದಲು ಬಂದ್ಬಿಟ್ಟು ಕೆ ಎ ಫೀಸ್ನ ಕಟ್ಟಬೇಕಾಗುತ್ತೆ. ಫೀಸ್ನ ಕಟ್ಟಕ್ಕೆ ನೀವು ಚಲನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಚಲನ ಹೇಗೆ ಸಿಗುತ್ತೆ ಅಂದರೆ ನಿಮಗೆ ಸೇಮ್ ನಿಮ್ಮ ಲಾಗಿನ್ ಐ ಡಿ, ಯೂಸರ್ ಐ ಡಿ, ಪಾಸ್ವರ್ಡ್ ನಿಮಗೆ ಚಲನ ಕೊಡ್ತಾರೆ. ಇಲ್ಲ ನಿಮಗೆ ಆಪ್ಷನ್ ಇರುತ್ತೆ ಯಾವ ಬ್ಯಾಂಕ್ ಚೂಸ್ ಮಾಡಬೇಕು ಅಂತ, ನಿಮಗೆ ನಿಯರ್ ಬೈ ಯಾವ ಬ್ಯಾಂಕ್ ಇದೆ ಅದನ್ನು ಚೂಸ್ ಮಾಡ್ತೀರಾ. ನಂತರ ಚಲನ್ ಡೌನ್ಲೋಡ್ ಮಾಡ್ತೀರಾ, ಚಲನ್ ಡೌನ್ಲೋಡ್ ಮಾಡ್ತಾರೆ ಹೋಗಿ ನೀವು ಫೀಸ್ನ ಕಟ್ತೀರಾ. ಫೀಸ್ನ ಕಟ್ಟಿದ ನಂತರ ನಿಮಗೆ ಒನ್ ಅವರ್ ಮೇಲೆ ನಿಮಗೆ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀರಾ. ಅಡ್ಮಿಷನ್ ಆರ್ಡರ್ ಜೊತೆ ನೀವು ಎಲ್ಲ ಡಾಕ್ಯುಮೆಂಟ್ಸ್, ಅಡ್ಮಿಷನ್ ಆರ್ಡರ್ ಜೊತೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಮೀನ್ಸ್ ನಿಮ್ಮ ಅಡ್ಮಿಷನ್ ಆರ್ಡರ್ ಜೊತೆ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಕೌನ್ಸಿಲಿಂಗ್ ಹಾಜರಾಗಿದ್ರಿ, ಇನ್ಕ್ಲೂಡಿಂಗ್ ನಿಮ್ಮ ಇನ್ಕ್ಲೂಡಿಂಗ್ ನಿಮ್ಮದು ಇನ್ಕಮ್, ಕ್ಯಾಶು, ಆಧಾರು, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸು, ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ತೆಗೆದುಕೊಂಡು ಹೋಗಿ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಈಗ ಗ್ಯಾಪ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಕೂಡ ಇರುತ್ತೆ. ನೀವು ಸಿಇಟಿ ಫೀಸ್ ಕಟ್ಟೋದೇ ಬೇರೆ, ನಿಮಗೆ ಕಾಲೇಜ್ ಫೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಕಾಲೇಜ್ ಫೀಸ್ ಕೂಡ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ನಂತರ ಕಾಲೇಜ್ ಫೀಸ್ನ ಕಟ್ತೀರಾ, ನಂತರ ಅಡ್ಮಿಷನ್ ಆಗ್ತೀರಾ, ಎಲ್ಲ ಡಾಕ್ಯುಮೆಂಟ್ಸ್ನ ಕೊಟ್ಟು ನಂತರ ಬಂದ್ಬಿಟ್ಟು ನೀವು ಇಲ್ಲಿ ರಿಪೋರ್ಟ್ ಕಾಲೇಜಿಗೆ ರಿಪೋರ್ಟ್ ಮಾಡ್ತೀರಾ, ಮೀನ್ಸ್ ಅಡ್ಮಿಷನ್ ಮಾಡ್ತೀರಾ ಅಂದರೆ ರಿಪೋರ್ಟ್ ಮಾಡ್ತೀರಾ ಅಂತ. ನಂತರ ಬಂದ್ಬಿಟ್ಟು ನೀವು ಇಲ್ಲಿ ಕೆ ವೆಬ್ಸೈಟ್ಗೆ ನೀವು ಅಪ್ಡೇಟ್ ಮಾಡ್ತೀರಾ, ನಾನು ಕೂಡ ಕಾಲೇಜಿಗೆ ಅಡ್ಮಿಷನ್ ಆದ್ದೆ ಅಂತ. ಇಷ್ಟೆಲ್ಲ ಪ್ರೊಸೀಜರ್ಗಳು ಇರ್ತವೆ ಸಿಂಪಲ್ ಆಗಿ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಯಿತು ಅನ್ಕೋತೀನಿ, ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.